ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಭೋಜನ ಕೂಟ ಭಾಗವಹಿಸಿದಂತ ಮುಖ್ಯಮಂತ್ರಿಗಳು ಮತ್ತು ಕೆಲ ಸಚಿವರು ನಿನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದಾರೆ. ಸುತ್ತೂರು ಮಠ ಗರ್ಭಗುಡಿಗೆ ಹೋಗಿ ದೇವಸ್ಥಾನ ಪೂಜೆ ಸಲ್ಲಿಸಿದ್ದಾರೆ. ಇದು ಮತ್ತೆ ನೀವು ಹಿಂದೂ ಸಮಾಜ ಮತ್ತು ದೇವರುಗಳಿಗೆ ಮಾಡಿದ ದ್ರೋಹ ಅಂತ ಬಿಜೆಪಿ ಆರೋಪ ಮಾಡಿದ್ದಾರೆ. ಅಲ್ಲ, ದೇವಸ್ಥಾನ, ದೇವರು, ಧರ್ಮ, ಭಕ್ತಿ ಏನು ಮನೆ ಆಸ್ತಿನ ನಾವ್ ಹೇಳ್ತಾ ಇರೋದು. ಧರ್ಮದಲ್ಲಿ ರಾಜಕಾರಣ ಇರಬಾರದು. ರಾಜಕಾರಣ ಧರ್ಮದಲ್ಲಿ ರಾಜಕಾರಣ ನೀವು ಮಾಡಬೇಡಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು. ನಂದು ಅದು ವಾದ. ಸುತ್ತೂರು ಮಠಕ್ಕೆ ಹೋಗೋದು, ಗರ್ಭಗುಡಿಗೆ ಹೋಗೋದು, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ನಾನು ಇಲ್ಲ ಒಂದ್ ಕಡೆ ಹೋಗೋದು, ಅದು ನಮ್ಮ ಸ್ವಂತ ವಿಚಾರ. ಭಕ್ತನಿಗೂ ಭಗವಂತನಿಗೂ ಸಂಬಂಧ ವೈಯಕ್ತಿಕವಾದ ಸಂಬಂಧ. ಇದು ಯಾಕೆ ಪಾಪ ಅವ್ರಿಗೆ ಯಾಕೆ ಕೊಟ್ಟೆವ್ರಿ, ಅವ್ರಿಗೆ ಯಾಕೆ ಕೊಟ್ಟೆವ್ರಿ ಅಂತ ಏನು ಅವ್ರ ಮನೆ ಅವ್ರಿಗೆ ಯಾರಿಗಾರು ನಾವು ನೀವು ಕೊಟ್ಬಿಟ್ಟಿರಲ್ಲ ರೀ. ಈ ಬಿಜೆಪಿಯವರು ನಿನ್ನೆ ಎಲ್ಲ ಸ್ವಲ್ಪ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ರೀಸೆಂಟ್ ಆಗಿ ಅಧಿಕಾರ 10 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಬಂದವರು ರಾಜ್ಯದಲ್ಲಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಯಾವತ್ತಿಂದ ಆಯಿತು? ದೇವಸ್ಥಾನಗಳನ್ನ ಸರ್ಕಾರನೇ ಊರ್ಜಿತ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಇರಲಿಲ್ವಾ? ಹನುಮಂತಯ್ಯನವ್ರ ಕಾಲದಿಂದ ಹನುಮಂತಯ್ಯರು ವಿಧಾನಸೌಧ ಕಟ್ಟಿದ್ರಲ್ಲ, ಅವರು ಭಗವದ್ಗೀತೆ ಪುಸ್ತಕನ 2 ರೂಪಾಯಿಗೆ ಹಂಚಾಯ್ತು, ಗೊತ್ತಿದ್ದೀರ ನಿಮ್ಗೆ? ಅದು 2 ರೂಪಾಯಿಗೆ ಹಂಚಾಯ್ತು. 2 ರೂಪಾಯಿಗೆ ಒಂದು ಸಣ್ಣ ಪುಸ್ತಕ ಮಾಡಿಬಿಟ್ಟು ಎಲ್ಲರಿಗೂ 2 ರೂಪಾಯಿಗೆ ಭಗವದ್ಗೀತೆನ ಆವತ್ತಿನ ಕಾಲದಲ್ಲಿ ಹಂಚಿದ್ದಾರೆ ಹನುಮಂತಯ್ಯನವರು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. ಸಪ್ರೇಟ್ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಅದಾದಮೇಲೆ ಮೈನಾರಿಟೀಸ್ಗೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆ, ಮೈನಾರಿಟಿ ಕಮಿಷನ್ ಇದೆ, ಕನ್ನಡದ ಭಾಷೆಗೂ ಇದೆ, ಕ್ರಿಶ್ಚಿಯನ್ಗೂ ಇದೆ. ಆಮೇಲೆ ನಾವು ಜೈನರು ಕೂಡ ಕೇಂದ್ರ ಸರ್ಕಾರ ಮೈನಾರಿಟೀಸ್ ಅಂತ ಯು ಪಿ ಎ ಗೌರ್ಮೆಂಟ್ ಅಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಟ್ರೀಟ್ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮೊದಲಿಂದ ಬಂದಂತ ಒಂದು ಫೌಂಡೇಶನ್. ಈಗ ಬಂದು ನಂದು ಅಂತ ಅಂದ್ಬಿಟ್ಟು ಹಾಕೊಂಡು ಊರಲ್ಲಿ ಎಷ್ಟೋ ಬಸವ ಹುಡ್ತಾವ್ರಿ, ಎಲ್ಲ ಹುಡ್ತಾವೆಲ್ಲ ಓರಿಗಳಾದವೆಲ್ಲ ಬಸವಾಗ ಆಗ್ತದೆ ಅಂದ್ರೆ ಆಗಲ್ಲ. ಸುಮ್ಮನೆ ಈಗ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅಷ್ಟೇ, ಮಾಡ್ಲಿ. ಅಲ್ಲ ಸರ್, ಅವ್ರು ಹೇಳ್ತಾ ಇರೋದು ನೀವು ನಾನ್ ವೆಜ್ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಸರಿ ಅಂತ, ಮಾಂಸಾಹಾರ ಸೇವಿಸ್ಬಿಟ್ಟು ಹೋಗಿದ್ ಸರಿನಾ? ನಮ್ಮೂರ್ ಬರ್ರಪ್ಪ ನೀವು ಕಬ್ಬಾಳಮ್ಮಗೆ, ನಾವು ಕಡಿಯದೆ ಕೋಳಿ, ನಾವು ಕಡಿಯದೆ ಕುರಿ. ಹಿಂದೆ ಎಲ್ಲ ನಮ್ಮ ಅಜ್ಜ ತಾತ ಎಲ್ಲ ಕೊಣಾನು ಕಡಿತಿದ್ರು. ನನಗೆ ನಾ ಚಿಕ್ಕ ಹುಡುಗ ನನ್ನ ನೆನಪು, ನಮ್ಮನೇನೆ ಅವ್ನು ಕಳ್ತಾನ ಆಗ್ಬಿಟ್ಟಿತ್ತು. ನಮ್ಮ ಅಜ್ಜಿ ಕೋಣನ್ನ ಆರ್ಕೆ ಮಾಡ್ಕೊಂಡಿದ್ರು. ನಮ್ ಕಬ್ಬಾಳಮ್ಮದಲ್ಲಿ, ನಮ್ ದೇವಸ್ಥಾನದಲ್ಲಿ, ನಾನು ಬೇರೆ ಕಡೆ ಹೇಳ್ತಾ ಇಲ್ಲ. ಸೊ ದೇವರು ಕೂಡ ಬರಿ ತಗೋಬೇಕಾದ್ರೆ ಆನೆ ತಗೊಳುದಿಲ್ಲ, ಒಂಟಿ ತಗೊಳುದಿಲ್ಲ. ಒಂಟೆನ, ಆನೆನ, ಹುಲಿನ ತಗೊಳಿದಿಲ್ಲ. ಕೋಳಿ, ಕುರಿ, ಮೇಕೆ ಇವೆ. ಕೊನೆಗೆ ಲಾಸ್ಟ್ ಅಲ್ಲಿ ಒಂದು ಇದನ್ ಮಾಡಿ, ಅದಕ್ಕೊಂದು ಶ್ಲೋಕ ಇದೆ. ಈಗ ಶ್ಲೋಕ ಹೇಳೋದ್ ಬೇಡ. ಅವ್ರಂತೂ ಇಶ್ಯೂ ಇಲ್ವಲ್ರಿ, ಅವ್ರಿಗೇನು ಬೇರೆ ಇಲ್ವಲ್ಲಪ್ಪ ಏನಾರ ಮಾತಾಡಕ್ಕೆ ಬೇಡಕ್ಕೆ. ಈಗ ನೋಡಿ, ನಾವು ಬಜೆಟ್ ಇದು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದು, ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಾಗ ಗ್ಯಾರಂಟಿ ಕೊಟ್ಟವ್ರೆ ಅಂತ ನಾ ಸರ್ವೆ ಮಾಡಿಸಿದ್ನಿ. 84% ಜನ ಖುಷಿಯಾಗವ್ರೆ, ಅಯ್ಯೋ ನನ್ನ ಮನೆಗೆ ಫ್ರೀ ಕರೆಂಟ್ ಬಿಲ್ ಬಂತು. ಈಗ ಯಾಕೆ ಮೋದಿ ಆಗ್ತೀನಿ ಹೇಳೋರೆ ಯೂನಿಟ್ ಫ್ರೀ ಅಂತ? ನೀವು ಯಾವ್ದೇ ಟಿವಿ ನೋಡಿ, ಪೇಪರ್ ನೋಡಿ, ಈಗ ಮೋದಿ ಗ್ಯಾರಂಟಿ, ನಮ್ ಗ್ಯಾರಂಟಿ ಅಲ್ಲಿಗೆ ಬಂದ್ಬಿಟ್ಟಿದೆ. ಏನಾದ್ರು ಮಾಡ್ಕೊಳ್ಳಿ, ಗ್ಯಾರಂಟಿ ಬಗ್ಗೆ ಅವ್ರು ಮಾತಾಡ್ತಿದ್ರು. ಈಗ ಯಾಕೆ ಅವ್ರು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಾರೆ? ಗ್ಯಾರಂಟಿ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದಾರೆ? ದಿವಾಳಿ ಆಗೋಯ್ತಿತ್ತು ಅಂತಿದ್ದು, ಎಲ್ಲಿ ದಿವಾಳಿ ಆಗೋಯ್ತಿತ್ತು? ಕೇಂದ್ರದ ಪ್ರತಿಭಟನೆ ಮಾಡಿ ಬಂದ್ರಿ, ಈಗ ಕೇಂದ್ರ ಸರ್ಕಾರ 1 ರೂಪಾಯಿ ಬಾಕಿ ಉಳಿಸ್ಕೊಂಡಿಲ್ಲ ರಾಜ್ಯ ಸರ್ಕಾರದ ಅಂತ ಹೇಳ್ತಿದ್ರು. ಈಗ ನನ್ನ ಹತ್ರ ಇಲ್ಲಿದೆ ಸಪ್ರೇಟ್, ಇದೆಲ್ಲ ಮುಗಿಲಿ, ನಾನು ಹೇಳ್ತೀನಿ, ನಡೀರಿ. ನಮಸ್ಕಾರ.